ಮಹಾತ್ಮ ಗಾಂಧೀಜಿಯವರು ಕೇರಳದಿಂದ ರೈಲು ಮೂಲಕ ಮಂಗಳೂರಿಗೆ ಬಂದರು. ಆ ಟಾಪಿಕ್ ಈಗಲೂ ಕೂಡ ಕೆನರ ಹೈಸ್ಕೂಲ್ ಎದುರಿನಲ್ಲಿರುವಂತಹ ಬಾಲಕರ ಪ್ರೌಢಶಾಲೆಯಲ್ಲಿ ಆ ಸಂಗ್ರಹವನ್ನು ಇವತ್ತು ಕೂಡ ನಾವು ನೋಡಬಹುದಾಗಿದೆ. ಕೆಳಗಿಳಿದ ಬಾಲಕಿಯ ಕಣ್ಣಲ್ಲಿ ನೀರು ಬಂತು. ಅವರನ್ನು ಸೆರೆಮನೆಯಿಂದ ಹೊರಗೆ ಅವರನ್ನು ಬಿಡುಗಡೆ ಮಾಡಿದಾಗ ಆಕೆಯ ಕೈಯಲ್ಲಿ 8 ತಿಂಗಳ ಪುಟ್ಟ ಮಗು. ಯೋಚನೆ ಮಾಡಿ, ಪರಡೆ ಕಲಿ ಗಂಗಸರು ಪರಂಡ ಕಲಿ ಗಂಗಸರು ಮಾರೋ ಡಾವು ಕೆವಿತ ಮೂರು ಅಂತ ಪದ್ಯ. ಯಾವ ಒಂದು ಸಂಘಟನೆಗೆ ತನ್ನ ಸರ್ವಸ್ವ ಆಗಿನ ಕೋಟ್ಯಾಂತರ ರೂಪಾಯಿ ಮೌಲ್ಯವನ್ನು ತ್ಯಾಗ ದಾನ ಮಾಡಿದ್ರು, ಅಲ್ಲಿಂದ ಅವರಿಗೆ ಅದೇ ಸಂಘಟನೆಯಲ್ಲಿ ಆಗಿನ ಚುನಾವಣೆಗೆ ನಿಲ್ಲಕ್ಕೆ ಅವರಿಗೆ ಅವಕಾಶ ಕೊಡಲಿಲ್ಲ. ಯಾಕಂದ್ರೆ ಅವರ ಬಳಿ ಹಣ ಇಲ್ಲ ಎಂಬ ಕಾರಣಕ್ಕಾಗಿ. ಇಂಥ ಧ್ವಜವು ನಮ್ಮ ಧ್ವಜವು ನೋಡು ಹಾರುತ್ತಿರುವುದು ಧ್ವಜದ ಶಕ್ತಿ, ನಮ್ಮ ಭಕ್ತಿ, ನಾಡಗುಡಿಯ ಮೆರುಗು. ಮಂಥನ, ಸಕಾರಾತ್ಮಕ ಚಿಂತನ. ನಮಸ್ಕಾರ. ಸ್ವಾತಂತ್ರ್ಯೋತ್ಸವದ 75ನೇ ವರ್ಷ ಅಮೃತ ಮಹೋತ್ಸವದ ಈ ಸಂದರ್ಭದಲ್ಲಿ ಎಲ್ಲರಿಗೂ ನನ್ನ ಶುಭಾಶಯಗಳನ್ನು ಅರ್ಪಿಸುತ್ತಿದ್ದೇನೆ. ಅನೇಕ ಮಂದಿ ಕೇಳ್ತಾ ಇದ್ದಾರೆ, 1947 ಸ್ವಾತಂತ್ರ್ಯ ಬಂದರೆ ಈ ಬಾರಿ 2021 ಸ್ವಾತಂತ್ರ್ಯ 74 ವರ್ಷಗಳಲ್ಲವ ಅಂತ ಕೇಳುವರಿದ್ದಾರೆ. ಸರಿ, ಸ್ವಾತಂತ್ರ್ಯ ದೊರೆತು 74 ವರ್ಷಗಳಾದವು. ಆದರೆ 1947 August 1 ಕೂಡ ನಾವು ಆಚರಣೆ ಮಾಡಿದ್ದೇವೆ. ಆ ದಿನ ನಡುರಾತ್ರಿ ನಾವು ಸ್ವಾತಂತ್ರ್ಯವನ್ನು ಆಚರಣೆ ಮಾಡಿದ್ದೇವೆ. ಅದು ಸೇರಿ ಈ ಬಾರಿ ನಾವು ಆಚರಣೆ ಮಾಡ್ತಾ ಇರುವಂಥದ್ದು 75ನೇ ವರ್ಷ. ಅದರ ಅರ್ಥ, ಈಗ ಮಕ್ಕಳು ಹುಟ್ಟುಹಬ್ಬವನ್ನು ನಾವು ಹಾಗೆ ಆಚರಣೆ ಮಾಡೋದಿಲ್ಲ, ಹುಟ್ಟಿದ ದಿನವನ್ನು ನಾವು ಲೆಕ್ಕ ತಗೊಳ್ಳೋದಿಲ್ಲ 1 ವರ್ಷದ ನಂತರ. ಹಾಗಾಗಿ ಇದು ಸ್ವಾತಂತ್ರ್ಯದ 75ರ ಸಂಭ್ರಮ. ಹಾಗೆ ನೋಡಿದರೆ ಭಾರತದ ಸ್ವಾತಂತ್ರ್ಯ ಅಭಿಯಾನದಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅದ್ಭುತವಾದಂತಹ ಕೊಡುಗೆಯನ್ನು ನೀಡಿದೆ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು, ಉತ್ತರ ಕನ್ನಡ ಅಂದರೆ ಈಗಿನ ಭೌಗೋಳಿಕ ವ್ಯಾಪ್ತಿಯ ಪ್ರದೇಶಗಳು. ಇಲ್ಲಿ ಆಗ ಮಡ್ರಾಸ್ ಪ್ರಾಂತ ಅಂತ ಇತ್ತು, ಪ್ರೆಸಿಡೆನ್ಸಿ ಅಂತ ಕರೀತಾ ಇದ್ರು. ಅಲ್ಲಿ ಬ್ರಿಟಿಷರ ಗವರ್ನರ್ ಇರ್ತಾ ಇದ್ರು. ಆ ಗವರ್ನರ್ ಮೂಲಕ ಇಲ್ಲಿ ಆಳ್ವಿಕೆ ನಡೀತಾ ಇತ್ತು. ನಮ್ಮ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಮತ್ತು ನಮ್ಮ ಕಾಸರಗೋಡು, ಆಮೇಲೆ ಉಡುಪಿ ಮತ್ತು ಲಕ್ಷದ್ವೀಪ, ಕಣ್ಣನೂರುವರೆಗೆ ಇದೆಲ್ಲವೂ ಮಡ್ರಾಸ್ ಪ್ರಾಂತಕ್ಕೆ ಸೇರಿತ್ತು. ಸ್ವಾತಂತ್ರ್ಯ ನಂತರ 1956 ಭಾಷಾವಾರು ಪ್ರಾಂತಗಳ ರಚನೆಯಾದ ಮೇಲೆ ನಮ್ಮ ಮೈಸೂರು ರಾಜ್ಯ 1974 ಕರ್ನಾಟಕ ಆಯಿತು. ಅದರ ಮೊದಲು ಮೈಸೂರು ರಾಜ್ಯ, ಅದರಲ್ಲಿ ಇದ್ದಂಥ ನಮ್ಮ ಭಾಗಗಳು, ಕರಾವಳಿಯ ಈ ಭಾಗಗಳೆಲ್ಲ ಆ ಬಳಿಕ ನಮ್ಮ ಮೈಸೂರು ರಾಜ್ಯಕ್ಕೆ ಸೇರ್ಪಡೆಯಾಯಿತು. ಆತ್ಮೀಯರೇ, ದಕ್ಷಿಣ ಕನ್ನಡ, ನಾನಿಲ್ಲಿ ದಕ್ಷಿಣ ಕನ್ನಡ ಅಂದರೆ ಜಿಲ್ಲೆ ಅಂತ ತಗೊಳ್ತೇನೆ. ಈ ಜಿಲ್ಲೆ ಅನ್ನುವಂಥದ್ದು ನಾನೀಗ ತಮಗೆ ತಿಳಿಸಿದ 4 ಜಿಲ್ಲೆಗಳ ವ್ಯಾಪ್ತಿಯನ್ನು ಜಿಲ್ಲೆ ಅಂತ ಉಲ್ಲೇಖ ಮಾಡ್ತೇನೆ. ನಮ್ಮ ಜಿಲ್ಲೆ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಅದ್ಭುತವಾದಂಥ ಕೊಡುಗೆಯನ್ನು, ಅನೇಕ ಮಂದಿ ತಮ್ಮ ಮನೆ ಮಠಗಳನ್ನು ಕಳ್ಕೊಂಡಿದ್ದಾರೆ, ಆಸ್ತಿ ಪಾಸ್ತಿಗಳನ್ನು ಕಳ್ಕೊಂಡಿದ್ದಾರೆ, ಜೀವ ಕಳೆದುಕೊಂಡಿದ್ದಾರೆ, ಅನೇಕ ಮಂದಿ ಸೆರೆವಾಸ. ಯೋಚನೆ ಮಾಡಿ, 1947 August 15 ಹಿಂದಕ್ಕೆ ನಾವು ಬರೋಣ. ಆಗಿನ ದಿನಗಳನ್ನು ನಾವು ಗಮನಿಸಿದರೆ ಆಗ ಈಗಿನ ಹಾಗೆ ಸಂಪರ್ಕ ಇರಲಿಲ್ಲ, ಬೇಕಾದಂತೆ ದೂರವಾಣಿ ಇರಲಿಲ್ಲ, ಬೇಕಾದಂತೆ ಸೆಲ್ಫೋನ್ಗಳಿರಲಿಲ್ಲ, ಹಾಗೆ ವಿದ್ಯುತ್ ಸಂಪರ್ಕಗಳಿರಲಿಲ್ಲ, ನಡಿಗೆಗೆ ವಾಹನಗಳಿರಲಿಲ್ಲ, ಸೇತುವೆಗಳಿರಲಿಲ್ಲ. ಆಗ ಮಂಗಳೂರಿನಿಂದ ಉಡುಪಿಗೆ ಹೋಗೋದಿದ್ರೆ ಇಡೀ ಒಂದು ದಿನದ ಕಾರ್ಯಕ್ರಮ. ಯಾಕಂದರೆ ಕೂಳೂರಿನಲ್ಲಿ ಸೇತುವೆ ಇರಲಿಲ್ಲ, ಮುಲ್ಕಿಯಲ್ಲಿ ಸೇತುವೆ ಇರಲಿಲ್ಲ, ಹಾಗೆಯೇ ನಮ್ಮ ಮುಂದಕ್ಕೆ ಹೋದಂತೆ ಉದ್ಯಾವರ ಇತ್ಯಾದಿಗಳಲ್ಲಿ ಸೇತುವೆ ಇರಲಿಲ್ಲ. ಹಾಗೆಯೇ ನಾವು ಬಂಟ್ವಾಳಕ್ಕೆ ಹೋಗೋದಾದರೂ 2 ದಿನದ ಕಾರ್ಯಕ್ರಮ. ಅಲ್ಲಿಂದ ಬಂದು ದೋಣಿಯಲ್ಲಿ ಕೂತು ಮತ್ತೆ ದೋಣಿಯಿಂದ ಉಳ್ಳಾಲಕ್ಕೆ ಬಂದು ಉಳ್ಳಾಲದಿಂದ ಮುಂದಕ್ಕೆ ಬಂದು, ಹೀಗೆಲ್ಲ ಆ ಕಾಲದ ಸಂಪರ್ಕ ಅಭಿಯಾನ. ಆದರೆ ಇದು ಎಲ್ಲವನ್ನು ಮೆಟ್ಟಿ ನಿಂತು ನಮ್ಮ ಜಿಲ್ಲೆಯಲ್ಲಿ ನಡೆದಂಥ ಸ್ವಾತಂತ್ರ್ಯ ಹೋರಾಟ ಅದ್ವಿತೀಯ. ನಾವಿಲ್ಲಿ ಆರಂಭ ಮಾಡೋಣ. ಮಹಾತ್ಮ ಗಾಂಧೀಜಿಯವರ ದಕ್ಷಿಣ ಕನ್ನಡ ಅಂದರೆ ಅವಿಭಜಿತ ಜಿಲ್ಲೆಯ ಭೇಟಿಯ ಜೊತೆಗೆ ಆರಂಭ ಮಾಡೋಣ. ಏಕೆಂದರೆ ನಮ್ಮ ರಾಷ್ಟ್ರಪಿತ ಮತ್ತು ನಮ್ಮ ಮಂಗಳೂರಿನಲ್ಲಿ ಕೂಡ ಸ್ವಾತಂತ್ರ್ಯ ಹೋರಾಟಕ್ಕೆ ವಿಶೇಷವಾದ ಸ್ಫೂರ್ತಿಯನ್ನು ಕೊಟ್ಟವರು, ನಮ್ಮ ಇಡೀ ದೇಶಕ್ಕೆಯೇ ಸ್ಫೂರ್ತಿ ಕೊಟ್ಟವರು. ಅವರು 3 ಬಾರಿ ಮಂಗಳೂರಿಗೆ ಬಂದು ಇಲ್ಲಿಯ ಜನರನ್ನು ಸ್ವಾತಂತ್ರ್ಯದ ಹೋರಾಟದಲ್ಲಿ ಭಾಗವಹಿಸಲು ಪ್ರೇರೇಪಣೆ ಮಾಡಿದರು. ಮಹಾತ್ಮ ಗಾಂಧೀಜಿ ಬಂದರು ಅಂದರೆ ಅದು ಸಂಭ್ರಮ. 1920, 1927, 1934 ಹೀಗೆ 3 ಬಾರಿ ಮಹಾತ್ಮ ಗಾಂಧೀಜಿಯವರು ಇಲ್ಲಿಗೆ ಬಂದರು. ನಮ್ಮ ಜಿಲ್ಲೆಯ ಈ ಪ್ರಾಂತಕ್ಕೆ ಬಂದು ಸಾರ್ವಜನಿಕ ಸಭೆಗಳಲ್ಲಿ ಭಾಗವಹಿಸಿದರು. ಹಾಗೆಯೇ ಜನರೆಲ್ಲ ಸ್ವಾತಂತ್ರ್ಯದ ಹೋರಾಟಕ್ಕೆ ಬನ್ನಿ,
ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡಿ, ಖಾದಿಯನ್ನು ಧರಿಸಿ, ಬ್ರಿಟಿಷರ ವಸ್ತುಗಳನ್ನು ಸುಟ್ಟು ಬಿಡಿ, ಹೀಗೆಲ್ಲ ಅವರು ಮಾರ್ಗದರ್ಶನವನ್ನು ನೀಡಿದರು. 1920 ಅವರು ಬಂದದ್ದು ಕಣ್ಣಾನೂರಿನ ಬಂದರು. ಆಗ 1906 ಪ್ರಪ್ರಥಮ ಬಾರಿಗೆ ಮಂಗಳೂರಿಗೆ ರೈಲು ಬಂತು. ಕೇರಳದಿಂದ ಕಣ್ಣಾನೂರಿನಿಂದ ಮಂಗಳೂರಿಗೆ ರೈಲು ಬಂತು. ರೈಲು ಸಂಪರ್ಕ ಆರಂಭವಾಯಿತು. ಅದು ಮಂಗಳೂರಿನ ಈಗಿನ ಸೆಂಟ್ರಲ್ ರೈಲ್ವೆ ನಿಲ್ದಾಣ ಅಂತ ಹೇಳ್ತೇವಲ್ಲ, ಅಲ್ಲಿವರೆಗೆ ರೈಲು ಅದರ ಸಂಪರ್ಕ ಆರಂಭವಾಯಿತು. ಹಾಗಾಗಿ ಮಹಾತ್ಮ ಗಾಂಧೀಜಿಯವರು ಕೇರಳದಿಂದ ರೈಲು ಮೂಲಕ ಮಂಗಳೂರಿಗೆ ಬಂದರು. ಅವರ ಜೊತೆಗೆ ಅವರ ಆಪ್ತರಾದಂಥ ಶೌಕತ್ ಅಲಿ ಅವರು ಜೊತೆಗಿದ್ದರು. ಅವರು ಮಂಗಳೂರಿಗೆ ಬಂದಾಗ ಇಲ್ಲಿಯ ಜನತೆ ಅವರನ್ನು ಆಗಿನ ರೈಲು ನಿಲ್ದಾಣದಲ್ಲಿ ಅಭೂತಪೂರ್ವವಾಗಿ ಸ್ವಾಗತಿಸಿದರು. ಆ ಬಳಿಕ ಇಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಪಟ್ಟ ಮಾರ್ಗದರ್ಶನಗಳನ್ನು ನಮ್ಮ ಜಿಲ್ಲೆಯ ಹೋರಾಟಗಾರರಿಗೆ ನೀಡಿ ಅವರು ಸಂಜೆ ಕೇಂದ್ರ ಮೈದಾನಿನಲ್ಲಿ, ಈಗ ನಾವು ನೆಹರು ಮೈದಾನ ಅಂತೇವಲ್ಲ, ಅದರ ಮೂಲ ಹೆಸರು ಕೇಂದ್ರ ಮೈದಾನ, ಸೆಂಟ್ರಲ್ ಮೈದಾನ. 1951-52 ಪ್ರಥಮ ಪ್ರಧಾನಿ ಪಂಡಿತ್ ಜವಾಹರಲಾಲ್ ನೆಹರು ಅವರು ಬಜಪೆ ವಿಮಾನ ನಿಲ್ದಾಣದ ಉದ್ಘಾಟನೆಗೆ ವಿಮಾನದಲ್ಲಿ ಬಂದವರು ಇಲ್ಲಿಗೆ ಬಂದು ಈಗ ನಾವು ಕಾಣುವಂಥ ಮೈದಾನವಿರುವಂಥ ಫಲಕವನ್ನು ಅನಾವರಣ ಮಾಡಿದರು. ಹಾಗಾಗಿ ಮುಂದೆ ಅದು ನೆಹರು ಮೈದಾನ್ ಎಂಬುದಾಗಿ ಅದಕ್ಕೆ ಹೆಸರು ಬಂತು. ಕೆಲವು ತತ್ವ ಸಿದ್ಧಾಂತಗಳವರು ಇವತ್ತು ಕೂಡ ಅದನ್ನು ಕೇಂದ್ರ ಮೈದಾನ ಅಂತಲೇ ಉಲ್ಲೇಖ ಮಾಡ್ತಾರೆ. ಅಲ್ಲಿ ಅವರು ಸಾರ್ವಜನಿಕ ಸಭೆಯಲ್ಲಿ ಸಂಜೆ ಭಾಗವಹಿಸಿದರು. ಆ ಕಾಲಕ್ಕೆ 10,000 ಮಿಕ್ಕಿದ ಜನ ಭಾಗವಹಿಸಿದರು ಅಂತ ದಾಖಲೆಗಳು ಹೇಳ್ತವೆ. ಆಗಿನ 10,000 ಅಂದರೆ ಈಗಿನ 500,000 ಸರಿ, ಯಾಕಂದರೆ ಆಗಿನ ಜನಸಂಖ್ಯೆ, ಆಗಿನ ಸಂಪರ್ಕದ ಕೊರತೆ, ಆಗಿನ ಮಾಹಿತಿಗಳ ಕೊರತೆ ಇವುಗಳನ್ನೆಲ್ಲ ಗಮನಿಸಿದರೆ ಇದು ಅದ್ಭುತವಾದಂಥ ಹಿನ್ನೆಲೆ. ಬಾಯಿಂದ ಬಾಯಿಗೆ ಸ್ವಾತಂತ್ರ್ಯ ಹೋರಾಟಗಾರರು ಈ ಅಭಿಯಾನವನ್ನು ನಡೆಸಿ ಜನತೆ ಬರುವಂತೆ ಮಾಡಿದರು. ಅವರು ತಮ್ಮ ಭಾಷಣವನ್ನು ಆರಂಭ ಮಾಡಿದರು. ಪಕ್ಕದಲ್ಲಿ ಅವರು ಹೇಳ್ತಾ ಇದ್ದಾರೆ, ನನ್ನ ಸಹೋದರ ಶೌಕತ್ ಆಲಿಯವರ ಜೊತೆಗೆ ನಮ್ಮ ದೇಶದ ನಂದನ ವನದಂತಿರುವ ಈ ಪ್ರದೇಶಕ್ಕೆ ಬರಲು ನನಗೆ ಸಂತೋಷವಾಗುತ್ತಿದೆ ಅಂತ ಅವರು ಇಂಗ್ಲಿಷ್ನಲ್ಲಿ ಹೇಳಿದರು. ಅವರ ಭಾಷಣವನ್ನು ಆಗಿನ ನ್ಯಾಯವಾದಿಗಳಾದ ಮುದವೀಡು ಕೃಷ್ಣರಾಯರು ಅವರು ಕನ್ನಡಕ್ಕೆ ಅನುವಾದ ಮಾಡಿದರು. ಆ ಭಾಷಣದಲ್ಲಿ ಅವರು ಜನತೆಯನ್ನು ಸ್ಫೂರ್ತಿಯುತವಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಲು ಪ್ರೇರೇಪಣೆ ನೀಡುವಂತಹ ಮಾತುಗಳನ್ನು ಅವರು ಆಡಿದರು. ಆ ಬಳಿಕ ಅವರು ಕಾರ್ನಾಡ್ ಸದಾಶಿವ ಅರಮನೆಗೆ ತೆರಳಿದರು. ಆಮೇಲೆ ಮಂಗಳೂರಿನಲ್ಲಿ ಅವರು ಆ ಸಂದರ್ಭದಲ್ಲಿ ಅನೇಕ ಗುಜರಾತಿ ಮಂದಿಗಳು ಅವರು ನೆಲೆಸಿದ್ದಂತಹ ಮಂಗಳೂರಿನ ಹಳೆ ಬಂದರು ಪ್ರದೇಶಕ್ಕೆ ಭೇಟಿ ನೀಡಿದರು. ರಾತ್ರಿ ಕಳೆದು ಮರುದಿನ ಅವರು ಹಿಂತಿರುಗಿದರು. ಆನಂತರ ಅವರು ಬಂದದ್ದು 1927. ಇದೇ ರೀತಿ ಬಂದವರು ಆ ದಿನ ಮಾತನಾಡುತ್ತಿದ್ದಂತೆ ವೈಸರಾಯರ ತಂತಿ ಸಂದೇಶ ಬರ್ತದೆ ಅವರಿಗೆ, ಕೂಡಲೇ ತುರ್ತಾಗಿ ತಾವು ಬರಬೇಕು ಎಂಬುದಾಗಿ. ಆಗ ನಿಮ್ಮೆಲ್ಲ ನೆನಪಿರ್ಬೋದು ಟೆಲಿಗ್ರಾಫ್ ವ್ಯವಸ್ಥೆ ಅದು ಈಗ ನಿಂತಿದ್ದದು. ಆಗ ಆ ಮೂಲಕ ಅವರು ಭಾಷಣವನ್ನು ನಡೆಸಿ ಎಲ್ಲರಲ್ಲಿ ಕ್ಷಮೆ ಕೇಳಿದರು. ನಾನು ಕೂಡಲೇ ಹಿಂತಿರುಗಿ ಹೋಗಬೇಕಾಗಿದೆ, ಇನ್ನೊಮ್ಮೆ ಬರ್ತೇನೆ ಅಂತ ಜನತೆಯ ಕ್ಷಮೆ ಕೇಳಿ ಅವರು ತೆರಳಿದರು. ಆಗ ಅವರು ಇಲ್ಲಿಯ ಜನತೆ ಕೊಟ್ಟಂತಹ ಮನವಿಯನ್ನು ಸ್ವೀಕಾರ ಮಾಡಿದರು. ಆ ಮನವಿಯ ಅಂಶಗಳನ್ನೆಲ್ಲ ತಾನು ಗಮನಿಸುವುದಾಗಿ ಕೂಡ ಅವರು ಹೇಳಿದರು. ಅಂತೆಯೇ ಮಾಡಿದರು ಕೂಡ. 1934 ಮಹಾತ್ಮ ಗಾಂಧೀಜಿಯವರು 3 ನಮ್ಮ ದಕ್ಷಿಣ ಕನ್ನಡ ಮತ್ತು ಈಗಿನ ಉಡುಪಿ ಜಿಲ್ಲೆ, ಆಗಿನ ಉಪಯುಕ್ತ ಜಿಲ್ಲೆಗಳಲ್ಲಿ ಅವರು ಬಂದಿದ್ದರು. ಕೊಡಗಿನ ಸಂಪಾಜೆಯಿಂದ ಅವರು ವಾಹನದ ಮೂಲಕ ಈ ಪ್ರದೇಶಕ್ಕೆ ಬಂದರು. ಬಂದಾಗ ದಾರಿಯುದ್ದಕ್ಕೂ ಅಲ್ಲಲ್ಲಿ ಜನತೆಯನ್ನು ಭೇಟಿಯಾದರು. ಅಲ್ಲಲ್ಲಿ ಪುಟ್ಟ ಸಭೆಗಳಲ್ಲಿ ಮಾತನಾಡಿದರು. ಅಲ್ಲಲ್ಲಿ ಜನತೆ, ವಿಶೇಷವಾಗಿ ಮಹಿಳೆಯರು ಕೊಟ್ಟಂತಹ ಆಭರಣ, ಒಡವೆ, ಧನಕನಕ, ಅನೇಕ ಮಂದಿ ತಮ್ಮ ಕೈಯ ಬಳೆ, ಕುತ್ತಿಗೆಯಲ್ಲಿದ್ದ ಸರ, ಕಿವಿಯಲ್ಲಿದ್ದಂಥ ಕಿವಿಯೊಲೆ, ಮೂಗುತಿ ಇತ್ಯಾದಿಗಳನ್ನೆಲ್ಲ ಮಹಾತ್ಮ ಗಾಂಧೀಜಿಯವರಿಗೆ ಕೊಟ್ಟರು. ಅದು ದಾನ ಅಲ್ಲ, ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಈ ಮಹಿಳೆಯರು ಮತ್ತು ಪುರುಷರು ತಮ್ಮ ಧನ ಕನಕಗಳನ್ನು ದೇಣಿಗೆ ನೀಡಿದಂಥ ಪ್ರದೇಶ ನಮ್ಮ ಈ ಕರಾವಳಿ. ಮಹಾತ್ಮ ಗಾಂಧೀಜಿಯವರನ್ನು ಅವರು ಅದನ್ನು ಎಲ್ಲ ಕಡೆ ಉಲ್ಲೇಖ ಮಾಡಿದರು. ಹೇಗೆ ಇಲ್ಲಿಯ ಜನ ಸ್ಪಂದನೆ ಮಾಡಿದರು. ಪುಟಾಣಿಗಳು ಕೂಡ ತಮ್ಮಲ್ಲಿದ್ದ ಪುಟ್ಟ, ನಾವು ಪಾಕೆಟ್ ಮನಿ ಅಂತೀವಲ್ಲ, ಆಗ 1 ಪೈಸೆ 2 ಪೈಸೆ ಅದಕ್ಕೆ ಬೆಲೆ ಇತ್ತು, ಅದನ್ನು ಕೂಡ ಗಾಂಧೀಜಿಯವರ ಹುಂಡಿಗೆ ಅವರು ದಾನ ಮಾಡಿದರು. ಅಂತಹ ಮಹಾತ್ಮ ಗಾಂಧೀಜಿಯವರು 1934 ಬಂದವರು. ಸಂಜೆ ಕೇಂದ್ರ ಮೈದಾನಕ್ಕೆ ತೆರಳುವ ಮೊದಲು ಅವರು ಮಂಗಳೂರಿನ ಟಾಗೋರ್ ಪಾರ್ಕಿಗೆ ಬಂದರು. ಟಾಗೋರ್ ಪಾರ್ಕಿಗೆ ಬಂದು ಅವರು ತಮ್ಮ ಸಹವರ್ತಿಗಳ ಜೊತೆಗೆ ಅಲ್ಲಿ ಸಮುದ್ರದಲ್ಲಿ ಸೂರ್ಯಾಸ್ತವನ್ನು ವೀಕ್ಷಣೆ ಮಾಡಿದರು. ಮೊದಲಲ್ಲಿ ಸೂರ್ಯಾಸ್ತ ಕಾಣ್ತಾ ಇತ್ತು, ಈಗ ಬಹುಮಹಡಿ ಕಟ್ಟಡಗಳೆಲ್ಲ ಬಂದಮೇಲೆ ಸಮುದ್ರ ಕಾಣ್ತಾ ಇಲ್ಲ. ನಾವು ನಮ್ಮ ಕಾಲೇಜ್ ದಿನಗಳಲ್ಲೆಲ್ಲ ಅಲ್ಲಿ ಸೂರ್ಯಾಸ್ತವನ್ನು ನೋಡಲಿಕ್ಕೆ ಸಂಜೆ ಹೋಗ್ತಾ ಇದ್ದೆವು. ಮಹಾತ್ಮ ಗಾಂಧೀಜಿಯವರು ಟಾಗೋರ್ ಪಾರ್ಕ್ನಲ್ಲಿ, ಟಾಗೋರ್ ಪಾರ್ಕ್ ಅಂತ ಯಾಕೆ ಹೆಸರು ಬಂತು ಅಂದರೆ, ರವೀಂದ್ರನಾಥ ಟಾಗೋರ್ ಅವರು 1920 ರಾಷ್ಟ್ರಕವಿಗಳು ಮಂಗಳೂರಿಗೆ ಬಂದು 3 ಇದ್ದರು. ಅವರು 3 ಈ ಉದ್ಯಾನಕ್ಕೆ ಸಂದರ್ಶನ ಮಾಡಿದರು, ಹಾಗಾಗಿ ಅದಕ್ಕೆ ಟಾಗೋರ್ ಪಾರ್ಕ್ ಅಂತ ಹೆಸರು ಬಂತು.
ಮಂಗಳೂರಿನ ಆಗಿನ ಸರ್ಕಾರಿ ಕಾಲೇಜ್ ಈಗಿನ ಯೂನಿವರ್ಸಿಟಿ ಕಾಲೇಜಿನಲ್ಲಿ ಅವರು ಕಾವ್ಯ ಬರೆದು ಹಸ್ತಾಕ್ಷರ ನೀಡಿದ ದಾಖಲೆಗಳು ಇವತ್ತು ಕೂಡ ಇದೆ. ಹಾಗಾಗಿ ಅದಕ್ಕೆ ಟಾಗೋರ್ ಉದ್ಯಾನ, ಟಾಗೋರ್ ಪಾರ್ಕ್ ಅಂತ ಹೆಸರು. ಮಹಾತ್ಮ ಗಾಂಧೀಜಿಯವರು ಅಲ್ಲಿ ಕುಳಿತು ಸೂರ್ಯಾಸ್ತ ನೋಡಿದಂಥ ಪ್ರದೇಶದಲ್ಲಿ ಇವತ್ತು ನಾವು ರಾಷ್ಟ್ರಧ್ವಜ ಹಾರಿಸುವ ಕಂಬದ ಸ್ಥಾಪನೆಯನ್ನು ನಾವು ಮಾಡಿದ್ದೇವೆ. ಇದೆಲ್ಲವೂ ಇತಿಹಾಸ. ಅಲ್ಲಿಂದ ಕೇಂದ್ರ ಮೈದಾನದಲ್ಲಿ, ಈಗ ನೆಹರು ಮೈದಾನ, ಅವರು ಮತ್ತೆ ಭಾಷಣವನ್ನು ಮಾಡಿದರು. ಆ ಭಾಷಣದಲ್ಲಿ ನಮ್ಮ ದೇಶದಲ್ಲಿ ನಡೆದು ಬಂದ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ, ಆಮೇಲೆ ಕಾರ್ನಾಡ ಸದಾಶಿವರಾಯರ ತ್ಯಾಗ ಮತ್ತು ಇಲ್ಲಿನ ಜನತೆಯ ವಿಶೇಷವಾಗಿ ಮಕ್ಕಳ ಮಹಿಳೆಯರ ತ್ಯಾಗ ದಾನಗಳ ಬಗ್ಗೆ ಸಮಗ್ರ ವಿವರಗಳನ್ನು ಈ ಸಭೆಯಲ್ಲಿ ಮಹಾತ್ಮ ಗಾಂಧೀಜಿಯವರು ನೀಡಿದರು. ರಾತ್ರಿ ಅವರು ಮತ್ತೆ ಇಲ್ಲಿಯ ಆತಿಥೇಯರ ಮನೆಯಲ್ಲಿ ಉಳ್ಕೊಂಡ್ರು. ಅದು ಆ ಗುಜರಾತಿ ಬಾಂಧುಗಳ ನಿವಾಸ ಆಗಿತ್ತು, ಅಲ್ಲಿ ಉಳ್ಕೊಂಡ್ರು. ಮತ್ತೆ ಎರಡು ದಿನ ಅವರು ಕುಂದಾಪುರಕ್ಕೆ ತೆರಳಿ ಅಲ್ಲಿ ಕಾಮತ್ ಎಂಬವರ ಮನೆಯಲ್ಲಿ ಅವರು ವಾಸವಾದರು. ಎರಡು ದಿನ ಅವರಿಗೆ ಮೌನ ವ್ರತ ಇತ್ತು, ಹಾಗಾಗಿ ಅವರು ಮಾತನಾಡ್ತಿರಲಿಲ್ಲ. ಅದರ ಮೊದಲು ಹೋಗುವಾಗ ಮುಲ್ಕಿ ಇತ್ಯಾದಿಗಳಲ್ಲೆಲ್ಲ ಜನಗಳನ್ನು ಅವರು ಭೇಟಿಯಾದರು. ಎಲ್ಲೆಲ್ಲಿ ಅವರು ಭಾಷಣ ಮಾಡಿದರೆ ಅಲ್ಲೆಲ್ಲ ಗಾಂಧಿ ಮೈದಾನ ಎಂಬ ಹೆಸರುಗಳನ್ನು ಕೂಡ ತಾವು ಗಮನಿಸಬಹುದು. ಅಲ್ಲಿಂದ ಮುಂದೆ ಅವರು ಆ ಮನೆ ಶಾಂತಿನಿಕೇತನ ಅಂತ ಮನೆ, ಕುಂದಾಪುರದಲ್ಲಿ ಶಾಂತಿನಿಕೇತನ ಎಂಬ ಮನೆ, ಅಲ್ಲಿ ಅವರು ಎರಡು ದಿನ ಇದ್ದರು. ಆ ಕುಟುಂಬ ಈಗ ಮಂಗಳೂರಿನಲ್ಲಿದ್ದಾರೆ. ವೈದ್ಯಕೀಯ ಔಷಧಗಳ ವಿತರಣೆಯ ವ್ಯವಹಾರ ಕಾಮತ್ ಕುಟುಂಬದವರು ನೋಡ್ತಾ ಇದ್ದಾರೆ. ಅಲ್ಲಿ ಆ ಮನೆಯಲ್ಲಿದ್ದು ಮೌನ ವ್ರತವನ್ನು ಆಚರಿಸಿ ಮೂರನೆಯ ದಿನ ಅವರು ಉತ್ತರ ಕನ್ನಡಕ್ಕೆ ತೆರಳುತ್ತಾರೆ. ದಯಾವತಿ ಎಂಬ ನೌಕೆಯನ್ನು ಏರಿ ಅವರು ಕುಂದಾಪುರದಿಂದ ಕಾರವಾರಕ್ಕೆ ತೆರಳುತ್ತಾರೆ. ಅವರ ಜೊತೆಗೆ ಮೀರಾಬೆನ್ ಅವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಹೀಗೆ ಮಂಗಳೂರಿಗೆ ಬಂದ ಅವರು 1934ರಲ್ಲಿ ಎರಡನೆಯ ದಿನ ಮಂಗಳೂರಿನ ಈಗಿನ ನಮ್ಮ ಕೆನರಾ ಹೈಸ್ಕೂಲ್ ಇದೆಯಲ್ಲ, ಡೊಂಗರಕೇರಿಯಲ್ಲಿ ಕೆನರಾ ಹೈಸ್ಕೂಲ್, ಈಗ ಅಲ್ಲಿ ಬಾಲಕಿಯರ ಪ್ರೌಢಶಾಲೆ, ಅಲ್ಲಿ ಕೃಷ್ಣ ಮಂದಿರ ಎಂಬ ಪ್ರಾರ್ಥನಾ ಮಂದಿರಕ್ಕೆ ಶಿಲಾನ್ಯಾಸವನ್ನು ಮಾಡಿದರು. ಇವತ್ತು ತಾವು ನೋಡಿದ ಹೋದರೆ ಆ ಕೃಷ್ಣ ಮಂದಿರವನ್ನು ತಾವು ನೋಡ್ಬೋದು. ಆಗ ಅವರು ಬಳಸಿದ ಉದ್ಘಾಟನಾ ಟಾಪಿ ಅಂತೇವೆ, ಗಾರೆಗೆ ಮೊದಲು ಒಂಚೂರು ಅದನ್ನು ಹಚ್ಚುತ್ತಾರೆ, ಆ ಟಾಪಿ ಈಗಲೂ ಕೂಡ ಕೆನರಾ ಹೈಸ್ಕೂಲ್ ಎದುರಿನಲ್ಲಿರುವಂಥ ಬಾಲಕರ ಪ್ರೌಢಶಾಲೆಯಲ್ಲಿ ಆ ಸಂಗ್ರಹವನ್ನು ಇವತ್ತು ಕೂಡ ನಾವು ನೋಡಬಹುದಾಗಿದೆ. ಅಲ್ಲಿಂದ ಅವರು ವಿಜಯ್ಗೆ ತೆರಳಿದರು. ವಿಜಯ್ಗೆ ತೆರಳಿ ಅಲ್ಲಿ ಆಗ ದಲಿತರ ಶಾಲೆಗಳಲ್ಲಿ ಅವರು ಹೋಗಿ ಮಾತನಾಡಿ ಅಲ್ಲಿಯ ಬಂಧುಗಳ ಜೊತೆ ಮಾತನಾಡಿದರು. ಬೆಸೆಂಟ್ ಶಿಕ್ಷಣ ಸಂಸ್ಥೆಗಳಿಗೆ ಕೂಡ ಭೇಟಿ ನೀಡಿದರು. ಈ ಎಲ್ಲ ಸಂದರ್ಭಗಳಿಂದ ಉಡುಪಿಗೆ ಅವರು ತೆರಳುವ ಹಾದಿಯಲ್ಲಿ ತಮ್ಮ ಮೌನ ವ್ರತವನ್ನು ಆರಂಭ ಮಾಡುವ ಮೊದಲು ಉಡುಪಿಯ ಮೈದಾನಿನಲ್ಲಿ ಅವರು ಭಾಷಣವನ್ನು ಮಾಡಿದರು. ಆಗ ಒಂದು ಕುಟುಂಬ ಅವರಿಗೆ ಸಮಸ್ತ ಒಡವೆಗಳನ್ನು ದಾನ ಮಾಡಿತು. ಆಗ ಒಂದು ಪುಟ್ಟ ಹುಡುಗಿ, 6 ವರ್ಷದ ಬಾಲಕಿ ನಿರುಪಮೆ ಎಂಬುದಾಗಲಿ, ನಿರುಪಮೆ ಪಾಂಗಾಳ ಕುಟುಂಬ ಅಂತ, ಬಹಳ ಅವರು ದೇಶಕ್ಕಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಂಗಾಳ ಕುಟುಂಬದವರು ಬಹಳ ನಾಯಕ ಕುಟುಂಬದವರು, ಬಹಳ ದೊಡ್ಡ ಕೊಡುಗೆ ನೀಡಿದವರು. ಅಲ್ಲಿ ಈ ಪುಟ್ಟ ಬಾಲಕಿ ತನ್ನಲ್ಲಿದ್ದಂಥ ಸರವನ್ನು, ಚಿನ್ನದ ಸರವನ್ನು ಗಾಂಧೀಜಿಯವರ ಹುಂಡಿಗೆ ಹಾಕ್ತಾಳೆ. ಮನೆಯವರು ಹೇಳಿದ್ದಾರೆ, ಕೆಳಗಿಳಿದ ಬಾಲಕಿಯ ಕಣ್ಣಲ್ಲಿ ನೀರು ಬಂತು. ಯಾಕಂದರೆ ಮಕ್ಕಳಿಗೆ ಆಸೆ ಇಲ್ಲ, ಎಷ್ಟು ಹೇಳಿದ್ರು ಪುಟ್ಟ ಮಗು, ಇವೆಲ್ಲ ವಿಚಾರಗಳು ಅವಳಿಗೆ ಗೊತ್ತಿರೋದಿಲ್ಲಲ್ಲ. ಆಗ ಮಹಾತ್ಮ ಗಾಂಧೀಜಿಯವರು ಅದನ್ನು ಗಮನಿಸ್ತಾರೆ, ಗಮನಿಸಿ ಆ ಪುಟ್ಟ ಮಗುವನ್ನು ಕರೀತಾರೆ. ಕರೆದು ಆ ಪುಟ್ಟ ಮಗುವಿಗೆ ಮತ್ತೆ ಆ ಹಾರವನ್ನು ತೊಡಿಸ್ತಾರೆ. ಈ ಪುಟ್ಟ ಮಗು ಕೆಳಗೆ ಹೋದ ಮಗುವಿಗೆ ಏನೋ ಕಸಿವಿಸಿ ಮತ್ತೆ ಮೇಲೆ ಬಂದು ತನ್ನ ಹಾರವನ್ನು ಅರ್ಪಿಸಿ ಕಾಲಿಗೆ ಅಡ್ಡ ಬಿದ್ದು ಎಲ್ಲರ ಕಣ್ಣು ತೋಯಿಸುವಂಥ ದೃಶ್ಯ ಇದಾಗಿತ್ತು. ಇಷ್ಟು ಮಾತ್ರ ಅಲ್ಲ, ಗಾಂಧೀಜಿಯವರು ಕೂಡ ಆ ಕ್ಷಣದಲ್ಲಿ ಭಾವೋದ್ವೇಗಕ್ಕೆ ಒಳಗಾಗಿದ್ದರು. ಸಾಮಾನ್ಯವಾಗಿ ಅವರು ಬಹಳ ಕಠಿಣವಾದಂಥ ಮನೋಸ್ಥೈರ್ಯದವರು. ಈ ಮಗುವಿನ ತ್ಯಾಗ ಇದೆಲ್ಲರ ತ್ಯಾಗಕ್ಕೆ ಸಂಕೇತ. ಈ ಹುಡುಗಿ ನಿರುಪಮ, ಆಕೆ ಮುಂದೆ ವಿವಾಹ ಆಗಲಿಲ್ಲ. ಗಾಂಧಿ ತತ್ವಗಳಿಗೆ ತನ್ನನ್ನು ತಾವು, ಅಂತಹ ಶ್ರೀಮಂತರ ಕುಟುಂಬ ತನ್ನನ್ನು ತಾವು ಅರ್ಪಣೆ ಮಾಡಿಕೊಂಡು ಆಮೇಲೆ ಈ ಒಂದು 5-6 ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ಒಂದು ಆಶ್ರಮದಲ್ಲಿ ಅವರು ನಿಧನರು. ಇದೆಲ್ಲ ನಮ್ಮ ಅದ್ವಿತೀಯ ಪರಂಪರೆ. ಆಮೇಲೆ ನಮ್ಮ ಉಪ್ಪಿನ ಅಂಗಡಿ ಹತ್ರ ಲಕ್ಷ್ಮೀ ಅಕ್ಕ ಅಂತ ಇದ್ದರು. ಈ ಲಕ್ಷ್ಮೀ ಅಕ್ಕ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಬ್ರಿಟಿಷರ ವಿರುದ್ಧ ಕರ ನಿರಾಕರಣೆ ಕ್ವಿಟ್ ಇಂಡಿಯಾ ಅಂತ ಚಳವಳಿಯಲ್ಲಿ ಭಾಗವಹಿಸಿದಾಗ ಅವರನ್ನು ಮಂಗಳೂರಿನ ಸಬ್ ಜೈಲಿಗೆ ಅಟ್ಟಿದರು. ಲಕ್ಷ್ಮೀ ಅಕ್ಕನನ್ನು ಸೆರೆಮನೆಗೆ ಕಳಿಸುವಾಗ ಅವರು ಗರ್ಭಿಣಿ ಅವರು. ಅವರನ್ನು ಸೆರೆಮನೆಯಿಂದ ಹೊರಗೆ ಅವರನ್ನು ಬಿಡುಗಡೆ ಮಾಡಿದಾಗ ಆಕೆಯ ಕೈಯಲ್ಲಿ 8 ತಿಂಗಳ ಪುಟ್ಟ ಮಗು. ಯೋಚನೆ ಮಾಡಿ, ಇಂಥ ತ್ಯಾಗ ಆದರ್ಶಗಳು. ಇಂಥ ಹಿನ್ನೆಲೆ ನಮ್ಮ ಕರಾವಳಿಯ ದಕ್ಷಿಣ ಕನ್ನಡದಲ್ಲಿ, ಉತ್ತರ ಕನ್ನಡದಲ್ಲಿ, ಉಡುಪಿಯಲ್ಲಿ, ಕಾಸರಗೋಡಿನಲ್ಲಿ, ಇವೆಲ್ಲವನ್ನು ನಾವು ಗಮನಿಸಬಹುದಾದಂಥ ವಿಚಾರಗಳು. ಇವತ್ತು ಸ್ವಾತಂತ್ರ್ಯದ ಎಲ್ಲ ಲಾಭಗಳನ್ನು ನಾವು ಅನುಭವಿಸ್ತಾ ಇದ್ದೇವೆ. ಆದರೆ ಈ ಸ್ವಾತಂತ್ರ್ಯ ಗಳಿಕೆಯ ಹಿಂದೆ ಎಷ್ಟು ಮಂದಿಯ ತ್ಯಾಗ ಬಲಿದಾನ ಇದೆ. ಅಸಂಖ್ಯಾತ ಹೆಸರುಗಳನ್ನು ನಾನು ಬಿಟ್ಟಿದ್ದೇನೆ, ಆದರೆ ಅವರೆಲ್ಲರನ್ನು ಕೂಡ ಈ ಮೂಲಕ, ಅಂದರೆ ದೇಶಭಕ್ತ ಕಾರ್ನಾಡ ಸದಾಶಿವರಾಯರ ಸ್ಮರಣೆಯ ಮೂಲಕ ಅವರೆಲ್ಲರನ್ನು ಸಾಂಕೇತಿಕವಾಗಿ ಸ್ಮರಣೆ ಮಾಡ್ತೇನೆ. ಕಾರ್ನಾಡು ಅಂದರೆ ನಮ್ಮ ಮುಲ್ಕಿ ಹತ್ತಿರದ ಕಾರ್ನಾಡು.
ಅವರು ಸಾರಸ್ವತ ಕುಟುಂಬದವರು. ಸಾರಸ್ವತ ಅಂದರೆ ಬಹಳ ದೊಡ್ಡ ಸ್ಥಾನದಲ್ಲಿ ಬಹಳ ಬುದ್ಧಿವಂತರು, ತಮಗೆಲ್ಲ ಗೊತ್ತಿರಬೇಕು. ಶ್ಯಾಮ್ ಬೆನಗಲ್, ನಿತೀಶ್ ಭಾರದ್ವಾಜ್, ಅನಂತನಾಗ್, ಗುರುದತ್ ಎಂಬ ಪ್ರಾಚೀನ ನಟ, ಇವರೆಲ್ಲ ಆ ಒಂದು ಸಾರಸ್ವತ ಕಮ್ಯುನಿಟಿಯವರು. ಇಲ್ಲಿ ಅದ್ವಿತೀಯ ಅಂದರೆ ಆಗಿನ ಕಾಲದ ನಮ್ಮ ದಕ್ಷಿಣ ಭಾರತದ ಟಾಪ್ 25 ಅತಿ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದವರು. ಆ ಗರ್ಭ ಶ್ರೀಮಂತರು ಅಂತ ನಾವು ಕರಿತೇವಲ್ಲ, ಹುಟ್ಟುವಾಗಲೇ ಬೆಳ್ಳಿ ಚಮಚ ಅಲ್ಲ ಚಿನ್ನದ ಚಮಚವನ್ನು ಬಾಯಲ್ಲಿಟ್ಟುಕೊಂಡು ಜನಿಸಿದಂಥವರು ಕಾರ್ನಾಡ್ ಸದಾಶಿವರಾಯ್. ಅವರು ಆಗಿನ ಮದ್ರಾಸ್ನಲ್ಲಿ ಅವರು ಕಾನೂನು ಪದವಿ ಓದಿದರು. ಮಂಗಳೂರಿಗೆ ಬಂದು ಅವರು ಕಾನೂನು ವೃತ್ತಿ ಆರಂಭ ಮಾಡ್ತಾರೆ. ಕಾನೂನು ವೃತ್ತಿ ಆರಂಭ ಮಾಡಿ ಆ ಸಂದರ್ಭದಲ್ಲಿ ಮಂಗಳೂರಿಗೆ ಟೆನ್ನಿಸ್ ಎಲ್ಲ ಪರಿಚಯ ಮಾಡಿದಂಥ ವ್ಯಕ್ತಿಯವರು, ಬಹಳ ಆರಾಮದಲ್ಲಿದ್ದವರು. ಒಂದು ದಿನ ಅವರಿಗೆ ಈ ಜನತೆಯ ಕಷ್ಟ ನೋಡಿದರು, ಬ್ರಿಟಿಷರ ಅಹಂಕಾರ ಗಮನಿಸಿದರು, ಮಹಾತ್ಮ ಗಾಂಧೀಜಿಯವರ ತ್ಯಾಗವನ್ನು ಗಮನಿಸಿದರು. ಸಮಗ್ರ ತ್ಯಾಗವನ್ನು ಮಾಡಿ ಖಾದಿ ದಾರಿಗಳಾಗಿ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮಂತವ ಅರ್ಪಣೆ ಮಾಡಿಕೊಂಡರು. ಅವರಿಗೆ ಬಳುವಳಿಯಾಗಿ ಕುಟುಂಬ ದತ್ತವಾಗಿ ಬಂದ ಅವರ ಹೆಂಡತಿ ಶಾಂತಾಬಾಯಿ ಎಲ್ಲವನ್ನೂ ಪತಿಯ ಜೊತೆಗೆ ತ್ಯಾಗ ಮಾಡಿದವರು. ಆಗಿನ ಕಾಲದ ಕೋಟ್ಯಂತರ ರೂಪಾಯಿ, ಯೋಚನೆ ಮಾಡಿ, ಆಗಿನ ಕಾಲದ ಕೋಟ್ಯಂತರ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಮಾರಿ ಆ ಮೊತ್ತವನ್ನು ಎಲ್ಲ ಹೋರಾಟಕ್ಕೆ, ಮಹಾತ್ಮ ಗಾಂಧೀಜಿಯವರ ಸ್ವಾತಂತ್ರ್ಯ ಹೋರಾಟ ನಿಧಿಗೆ ಎಲ್ಲವನ್ನು ಅರ್ಪಣೆ ಮಾಡಿದರು. ಈ ಪ್ರದೇಶದ ಸ್ವಾತಂತ್ರ್ಯ ಹೋರಾಟಗಾರರ ಹಿತರಕ್ಷಣೆಗೆ ಆ ಮೊತ್ತವನ್ನು ಅವರು ಬಳಸಿದರು. ಆಗ ಮೊದಲ ಮಹಾಯುದ್ಧ, ಆಗ ಅಕ್ಕಿ ಪಡಿತರದಲ್ಲಿ ಕೊಡ್ತಾ ಇದ್ರು, ಬಡವರಿಗೆ ಅಕ್ಕಿ ಸಿಗ್ತಾ ಇರಲಿಲ್ಲ, ಪಡಿತರ ರೇಷನ್. ಆಗ ಇವರು ಮುಕ್ತ ಮಾರುಕಟ್ಟೆಯಲ್ಲಿ, ನನಗೆ ಸರಿಯಾದ ಮೊತ್ತ ಅಲ್ಲ, ಮುಕ್ತ ಮಾರುಕಟ್ಟೆಯಲ್ಲಿ ಅಕ್ಕಿಗೆ ಕೆಜಿಗೆ 3 ರೂಪಾಯಿಯಲ್ಲಿ ಖರೀದಿ ಮಾಡಿ ಪಡಿತರ ದರವಾದ 1 ರೂಪಾಯಿಯಲ್ಲಿ ಅದನ್ನು ಬಡವರಿಗೆ ಮಾರಾಟ ಮಾಡಿ ಲಕ್ಷಾಂತರ ರೂಪಾಯಿ ಕಳೆದುಕೊಂಡರು. ಅವರು ಈ ದೇಶದಲ್ಲಿ ಆಗಿನ ಕಾಂಗ್ರೆಸ್ ಪಕ್ಷ ಈ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅಗ್ರಗಣ್ಯವಾಗಿತ್ತು. ಆಗಿನ ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಅನೇಕ ಅವರಿಗೆ ಗೌರವದ ಸ್ಥಾನಗಳನ್ನು ಕೊಟ್ಟಿದ್ದರು. ಸ್ವತಃ ವೆಚ್ಚ ಮಾಡಿಯೇ ಅವರು ಅದನ್ನೆಲ್ಲ ನೋಡಿಕೊಂಡಿದ್ದರು. ವೆಚ್ಚ ಮಾಡಿ ಅವರ ಕೈ ಬರಿದಂಥ ಸಂದರ್ಭದಲ್ಲಿ ಅವರಿಗೆ ಪಕ್ಷದ ಆಂತರಿಕ ಚುನಾವಣೆಯ ಟಿಕೆಟ್ ಕೂಡ ಕೊಡಲಿಲ್ಲ, ಅವರಿಗೆ ಹಣ ಇಲ್ಲ. ಯಾವ ಒಂದು ಸಂಘಟನೆಗೆ ತನ್ನ ಸರ್ವಸ್ವ, ಆಗಿನ ಕೋಟ್ಯಾಂತರ ರೂಪಾಯಿ ಮೌಲ್ಯವನ್ನು ತ್ಯಾಗ ದಾನ ಮಾಡಿದರು, ಅಲ್ಲಿಂದ ಅವರಿಗೆ ಅದೇ ಸಂಘಟನೆಯಲ್ಲಿ ಆಗಿನ ಚುನಾವಣೆಗೆ ನಿಲ್ಲಕ್ಕೆ ಅವರಿಗೆ ಅವಕಾಶ ಕೊಡಲಿಲ್ಲ. ಯಾಕಂದರೆ ಅವರ ಬಳಿ ಹಣ ಇಲ್ಲ ಎಂಬ ಕಾರಣಕ್ಕಾಗಿ. ಇದು ದೇಶಭಕ್ತ ಕಾರಣ ಸದಾಶಿವರಾಯ್. ದಕ್ಷಿಣ ಭಾರತದ ಮಹಾತ್ಮ ಗಾಂಧೀಜಿ ಎಂಬುದಾಗಿ ಅವರಿಗೆ ಹೆಸರಿದೆ. ಅವರು 1881 ಜನಿಸಿದರು. 1936 ಫೈಜಾಪುರ್ನಲ್ಲಿ ಆಗಿನ ಕಾಂಗ್ರೆಸ್ ಪಕ್ಷದ ಅಧಿವೇಶನಕ್ಕೆ ತೆರಳಿದರು. ಕೈಯಲ್ಲಿ ಬಿಡಿ ಕಾಸಿಲ್ಲ. ಅಲ್ಲಿ ನೀರು ಸೋರುವ ಗುಡಿಸಲಿನಲ್ಲಿ ಅವರು ನಿಂತಿದ್ದರು. ಆ ಗುಡಿಸಲಿಯಲ್ಲಿರುವ ನೀರು ಸೋರಿ ಅದರನ್ನು ಅವರ ಮೇಲೆ ಬಿದ್ದು ಅವರ ಆರೋಗ್ಯ ಹದಗೆಟ್ಟಿತ್ತು. ಮಂಗಳೂರಿಗೆ ಹಿಂದೆ ಬರಬೇಕು ಅಂತ 1937 ಅವರು ಮುಂಬೈಯ ರೈಲು ನಿಲ್ದಾಣದಲ್ಲಿ ರೈಲಿಗಾಗಿ ಕಾಯ್ತಾ ಇದ್ದರು. ಮಲೇರಿಯಾ ಅವರನ್ನು ಕಾಡ್ತಾ ಇತ್ತು. ಹೊದಿಲಿಕ್ಕೆ ಅವರಲ್ಲಿ ಕಂಬಳ ಇರಲಿಲ್ಲ, ಶರ್ಟ್ ಹರಕಾಗಿತ್ತು. ರೈಲು ನಿಲ್ದಾಣದಲ್ಲಿ ರೈಲಿಗೆ ಕಾದವರೇ ಅವರು ಕೊನೆಯುಸಿರನ್ನು ಹೇಳಿದರು. ನೋಡಿ, ಅಂಥ ದೇಶಭಕ್ತ ತ್ಯಾಗಮೂರ್ತಿ ಕಾರ್ನಾಡ ಸದಾಶಿವರಾಯ್. ನಮ್ಮಲ್ಲಿ ಇವತ್ತು ಅವರ ಸ್ಮರಣೆಗಾಗಿ ನಾವು ಏನಾದರೂ ಮಾಡ್ಬೋದಾಗಿತ್ತು, ಮಾಡಬೇಕಿತ್ತು. ಈಗ ಮಂಗಳೂರಿನ ಒಂದು ರಸ್ತೆಗೆ, ಸಿಗ್ನಲ್ ವೃತ್ತದಿಂದ ಕೊಡಿಯಾಲ್ ಬೈಲ್ನವರ ರಸ್ತೆಗೆ ಕೆಎಸ್ರಾವ್ ರೋಡ್ ಅಂತೇವೆ, ಕಾರ್ನಾಡ ಸದಾಶಿವರಾವ್ ರೋಡ್ ಅದರ ಪೂರ್ತಿ ಹೆಸರು. ಬೆಂಗಳೂರಿನಲ್ಲಿ ಒಂದು ಸದಾಶಿವನಗರ ಅಂತ ಒಂದು ನಿರ್ಮಾಣ ಮಾಡಿದ್ದಾರೆ. ಅವರ ಪತ್ನಿ ಕೂಡ ಪೂರ್ತಿ ತ್ಯಾಗ ಮಾಡಿದರು. ಇರುವ ಏಕೈಕ ಮಗಳು ಅವರು ಅಲ್ಪಕಾಲದಲ್ಲಿ ತೀರಿಕೊಂಡಾಗ ಇವರು ಪೂರ್ತಿ ಆಘಾತಗೊಂಡಿದ್ದರು. ಆದರೆ ಸ್ವಾತಂತ್ರ್ಯ ಹೋರಾಟದ ದಿಸೆಯಲ್ಲಿ ಎಂದೂ ಹಿಂದೆ ಬಿದ್ದಿಲ್ಲ. ಇದೊಂದು ಅದ್ಭುತವಾದಂಥ ಇತಿಹಾಸ. ನಮ್ಮ ಮಂಗಳೂರು ಕೇಂದ್ರವಾಗಿ ನಮ್ಮ ಜನತೆ, ಈ ಎಲ್ಲ ಜಿಲ್ಲೆಗಳ ಜನತೆ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿದರು. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿದರು. ಆಮೇಲೆ ಕರ ನಿರಾಕರಣೆ ಚಳವಳಿಯಲ್ಲಿ ಭಾಗವಹಿಸಿದರು. ಅದರಲ್ಲಿ ಕ್ವಿಟ್ ಇಂಡಿಯಾ ಒಂದು ನೆನಪು ನಾನು ಮಾಡಬೇಕಾಗ್ತದೆ. 1942 August 9 ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಹೋರಾಟ ನಡೆಯಿತು. ಆಗ ನಿಮಗೆ ಆಶ್ಚರ್ಯ ಆಗ್ಬೋದು, ಸೈಂಟ್ ಅಲೋಶಿಯಸ್ ಕಾಲೇಜಿನಲ್ಲಿ ಇಂಟರ್ಮೀಡಿಯೇಟ್ ವಿದ್ಯಾರ್ಥಿಯಾಗಿದ್ದವರು ಜಾರ್ಜ್ ಫರ್ನಾಂಡಿಸ್. ಈಗಿನ ಕೋರ್ಟುಗುಡ್ಡೆಯಿಂದ ಅವರು ಬ್ರಿಟಿಷರೆಡೆಗೆ ತಮ್ಮ ಪ್ರತಿಭಟನೆಯನ್ನು ತೋರ್ಪಡಿಸಿದರು. ಈ ಮೂಲಕ ಆ ಯುವಕ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದರು. ಆ ಕಾಲದಲ್ಲಿ ಬಹಳ ದೊಡ್ಡ ಹೆಸರು ಡಾಕ್ಟರ್ ಅಮ್ಮೆಂಬಳ ಬಾಳಪ್ಪ, ಹಾಗೆಯೇ ಎಂ ಲೋಕಯ್ಯ ಶೆಟ್ಟಿ ಅವರ ಜೊತೆಗೆ ಇದ್ದವರು. ಅವರು ಉಳ್ಳಾಲ ಸೇತುವೆಯನ್ನು ಸ್ಫೋಟ ಮಾಡಿ ಬ್ರಿಟಿಷರ ಸೇನೆ ಬರದಂತೆ ನೋಡಿಕೊಳ್ಬೇಕಂತ ಪ್ರಯತ್ನ ಮಾಡಿದರು.
ಆದರೆ ದುರದೃಷ್ಟವಶಾತ್ ಅವರು ಸಿಕ್ಕಿಬಿಡಬೇಕಾಯಿತು. ಅವರನ್ನು ಬಳ್ಳಾರಿ ಜೈಲಿಗೆ ಕಳಿಸಿದರು. ಅಲ್ಲಿ ಅವರು ಸುಮ್ಮನೆ ಕೂತ್ಕೊಳ್ಳಿಲ್ಲ, ಡಾಕ್ಟರ್ ಅಮ್ಮೆಂಬಾಳ ಬಾಳಪ್ಪ ಲೇಖನ ಬರೆದರು. ಆಮೇಲೆ ಲೋಕಯ್ಯ ಶೆಟ್ಟಿ ಅವರು ಅಲ್ಲಿಯ ಎಲ್ಲ ಯುವಕರನ್ನು, ಅವರು ಪ್ರಖ್ಯಾತ ಕುಸ್ತಿಪಟು, ಅವರು ತರಬೇತಿ ಮಾಡಿ ಕುಸ್ತಿಗೆ ಸಿದ್ಧಪಡಿಸಿದರು. ಇನ್ನು ಉಪ್ಪಿನ ಸತ್ಯಾಗ್ರಹದಲ್ಲಿ ನಮ್ಮ ಜನ ಭಾಗವಹಿಸಿದರು. ಉಡುಪಿಯಲ್ಲಿ ಅನೇಕ ಮಂದಿ ಎಸ್ ಪಣಿಯಾಡಿಯವರು, ಮಾರಪ್ಪ ಶೆಟ್ಟಿಯವರು ಇಂಥವರೆಲ್ಲ ತಮ್ಮ ಬದುಕನ್ನು ಈ ಹೋರಾಟದಲ್ಲಿ ತಮ್ಮನ್ನು ತಾವೇ ತೊಡಗಿಸಿಕೊಂಡರು. ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ನಮ್ಮ ಕವಿಗಳು, ಸಾಹಿತಿಗಳು, ರೈತರು ಎಲ್ಲರೂ ಹೋರಾಟ ಮಾಡಿದರು. ಕವಿ ಕಯ್ಯಾರ ಕಿಂಜಣ್ಣರಯ್ಯ ಅಂತವರು ಸಾಹಿತ್ಯಗಳನ್ನು ಬರೆದುಕೊಟ್ರು. ಇದೆಲ್ಲವೂ ನಮ್ಮ ಹೋರಾಟದಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸಿತು. ಅದರಲ್ಲಿ ನರ್ಕಳ ಮಾರಪ್ಪ ಶೆಟ್ಟಿ ಬಹಳ ದೊಡ್ಡ ಹೋರಾಟಗಾರ. ಆಗ ಇಲ್ಲಿ ಮದ್ಯದ ಅಂಗಡಿಗಳ ವಿರುದ್ಧ ಒಂದು ಅಭಿಯಾನ 30-40 ದಶಕದಲ್ಲಿ ಆರಂಭವಾಯಿತು. ಜನತೆ ಆಗ ಬಂದು ಈ ಆಗ ಶರಾಬು ಅಂತ ಕರೀತಾ ಇದ್ರು ಅಂಗಡಿಗಳ ಎದುರು ಪ್ರತಿಭಟನೆ ನಡೆಸಿ ಮುಚ್ಚಬೇಕು ಅಂತ ಆಗ್ರಹಿಸಿದರು. ಆಗ ನರ್ಕಳ ಮಾರಪ್ಪ ಶೆಟ್ಟಿಯವರೊಂದು ಪದ್ಯ ಬಹಳ ಜನಪ್ರಿಯ ಆಗಿತ್ತು. ಅವರು ಹೇಳ್ತಾ ಇದ್ರು, ಪರಡೆ ಕಲಿ ಗಂಗಸರು, ಪರಡೆ ಕಲಿ ಗಂಗಸರು, ಪರಂಡ ಕಲಿ ಗಂಗಸರು, ಮಾರೋ ಡಾವು ಕೆಬಿತ ಮೂರು ಅಂತ ಪದ್ಯ. ಕುಡಿಬೇಡಿ ಶರಾಬು, ಕುಡಿದರೆ ಶರಾಬು, ನೀವು ಮಾರಬೇಕಾದಿತ್ತು ನಿಮ್ಮ ಕಿವಿಯ ಆಭರಣವನ್ನು ಕೂಡ. ಈ ಪುರುಷರು ಹಾಕೊಳ್ತಾರಲ್ಲ ಅದಕ್ಕೆ ಕಿವಿತ ಮೂರ ಅಂತ ತುಳಿದಿನಲ್ಲಿ ಹೇಳು. ಕನ್ನಡದಲ್ಲಿ ನಾವು ಅದಕ್ಕೆ ಸರಿಯಾದ ಶಬ್ದ ಹುಡುಕಬೇಕಾಯ್ತು. ನಾವು ಟಿಕ್ಕಿ ಅಂತ ನಮ್ಮ ಆಡು ಮಾತಿನಲ್ಲಿ ಇದೆ, ಅದನ್ನು ಕೂಡ ಮಾರಾಟ ಮಾಡಬಹುದು ಎಂಬುದಾಗಿ ಅವರು ಹೇಳಿದರು. ಆಮೇಲೆ ಕವಿ ಕಯ್ಯಾರ ಕಿಂಜಣ್ಣರಯ್ಯ ಅವರು ನಮ್ಮ 1942 ಸಂದರ್ಭದಲ್ಲಿ ಅನೇಕ ಸಾಹಿತ್ಯಗಳನ್ನು ರಚಿಸಿಕೊಟ್ಟರು. ಇವತ್ತಿಗೂ ಕೂಡ ಅವರ ಹಾಡು ನಮ್ಮ ಎಲ್ಲ ಶಾಲೆಗಳಲ್ಲಿದೆ. ಏರುತ್ತಿವುದು ಹಾರುತ್ತಿವುದು ನೋಡು ನಮ್ಮ ಬಾವುಟ, ಹಾರುತ್ತಿವುದು ಹೊಡೆದು ಹೊಡೆದು ಬಾನಿನಗಲ ಪಟಪಟ, ಕೇಸರಿ ಬಿಳಿ ಹಸಿರು ಮೂರು ಬಣ್ಣ ನಡುವೆ ಚಕ್ರವು, ಸತ್ಯ ಶಾಂತಿ ತ್ಯಾಗ ಮೂರ್ತಿ ಗಾಂಧಿ ಹಿಡಿದ ಚರಕವು, ಇಂಥ ಧ್ವಜವು ನಮ್ಮ ಧ್ವಜವು ನೋಡು ಹಾರುತ್ತಿವುದು, ಧ್ವಜದ ಶಕ್ತಿ ನಮ್ಮ ಭಕ್ತಿ ನಾಡಗುಡಿಯ ಮೆರವು. ಆತ್ಮೇರೆ, ಸ್ವಾತಂತ್ರ್ಯ ಹೋರಾಟದ ಪುಟ್ಟ ಹೆಜ್ಜೆಗಳು ನಿಮ್ಮ ಮುಂದೆ. ಈ ಸ್ವಾತಂತ್ರ್ಯ ಗಳಿಸಿದ ಸ್ವಾತಂತ್ರ್ಯವನ್ನು ಉಳಿಸುವುದು ನಮ್ಮೆಲ್ಲರ ಕರ್ತವ್ಯ ಆಗಿರ್ತದೆ. ಒಂದು ಪುಟ್ಟ ಟಿಪ್ಪಣಿಯೊಂದಿಗೆ ನನ್ನ ಮಾತುಗಳನ್ನು ಇಲ್ಲಿ ಪೂರ್ಣಗೊಳಿಸ್ತೇನೆ. ತಮ್ಮೆಲ್ಲ ಗೊತ್ತಿದೆ, ನಮ್ಮ ರಾಷ್ಟ್ರ ಕವಿಗಳು ಡಾಕ್ಟರ್ ಮಂಜೇಶ್ವರ ಗೋವಿಂದಪ್ಪಯ್ಯವರು 14 ಭಾಷೆ ಅರಿತವರು, 14 ಭಾಷೆ ಓದಲು ಬರೆಯಲು ಬಲ್ಲವರು. 1930 ಉಪ್ಪಿನ ಸತ್ಯಾಗ್ರಹ ಆರಂಭವಾದಾಗ ಮಹಾತ್ಮ ಗಾಂಧೀಜಿಯವರು ದಾಂಡಿ ಎಂಬ ಪ್ರದೇಶದಲ್ಲಿ ಸಮುದ್ರ ಕಿನಾರೆಗೆ ಯಾತ್ರೆ ಮಾಡ್ತಾರೆ. ದಾಂಡಿ ಮಾರ್ಚ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಆಗ ಮಹಾತ್ಮ ಗಾಂಧೀಜಿಯವರ ಆಪ್ತರವರು ಮಂಜೇಶ್ವರಕ್ಕೆ ಬಂದಿದ್ದರು. ಮಂಜೇಶ್ವರದಲ್ಲಿ ಗೋವಿಂದಪ್ಪಯ್ಯವರ ಹತ್ರ ಒಂದು ಬಹಳ ಆಕರ್ಷಕವಾದಂಥ ಕೈಗೋಲು ಇತ್ತು. ವಾಕಿಂಗ್ ಸ್ಟಿಕ್ ಅಲ್ಲ, ಊರುಗೋಲಲ್ಲ, ನಡೆಗೋಲು ಅಂತ ನಾವು ಅದನ್ನು ಕರೀತೇವೆ. ಬಹಳ ಕುಸುರಿ ಕೆಲಸದ, ಬಹಳ ಆಕರ್ಷಕವಾದಂಥ ಸಾಂಪ್ರದಾಯಿಕ ಶೈಲಿಯ ಊರುಗೋಲು. ಅವರು ಅದನ್ನು ಮಹಾತ್ಮ ಗಾಂಧೀಜಿಯವರಿಗೆ ನೀಡುವಂತೆ ಆ ಆತ್ಮೀಯ ಗೆಳೆಯನಲ್ಲಿ ಇಬ್ಬರದು ಗೆಳೆಯ ಕೊಟ್ಟಿರ್ತಾರೆ. ಅಂದು ಮಹಾತ್ಮ ಗಾಂಧೀಜಿಯವರು ದಾಂಡಿ ಯಾತ್ರೆಯಲ್ಲಿ ಬಳಸಿದಂತಹ ಆ ಊರುಗೋಲನ್ನು ತನ್ನ ಜೀವನದ 1948 ಅಂತಿಮ ದಿನದವರೆಗೆ ಕೂಡ, ಜನವರಿ 31 ಅಲ್ಲಿವರೆಗೆ ಕೂಡ ಅವರು ಬಳಸಿದರು. ಇವತ್ತು ನಾವು ಬೇರೆ ಬೇರೆ ನೋಟುಗಳಲ್ಲಿ ಇತ್ಯಾದಿಗಳಲ್ಲಿ ಗಾಂಧೀಜಿಯವರನ್ನು ಗಮನಿಸಿ ಅವರ ಕೈಯಲ್ಲಿ ಒಂದು ಊರುಗೋಲಿದೆ, ಅದು ನಮ್ಮ ಮಂಜೇಶ್ವರ ಗೋವಿಂದಪ್ಪಯ್ಯವರು ನೀಡಿದ ಅವರ ಒಂದು ಹಾಡು ಇವತ್ತಿಗೂ ಜನಪ್ರಿಯ. ತಾಯೇ ಬಾರ ಮೊಗವ ತೋರ ನಮ್ಮ ಜನ್ಮ ದಾತೆಯೇ, ಹರಸು ತಾನೇ ಸುತರ ಕಾಯೆ ನಮ್ಮ ಜನ್ಮ ದಾತೆಯೇ. ಅವರು ಹೇಳ್ತಾರೆ, ಅಂತಹ ಭಾರತ ಮಾತೆ ಇವತ್ತು ನಮ್ಮನ್ನೆಲ್ಲ ಕಾಪಾಡಲಿ. ಕಾವೇರಿ ಕಾಲ್ ತೊಳೆಯೇ ಕಾಯಿಡುತ್ತಿವಳು, ಕಾವೇರಿ ನದಿ ಕಾಲ್ ತೊಳಿಲಿಕ್ಕೆ ಭಾರತದ್ದು ಕಾಯ್ತಾ ಇದ್ದಾಳಂತೆ. ಗೋದಾವರಿ ದೇವಿ ಹೂ ಮುಡಿವಳು, ಮೇಲೆ ಗೋದಾವರಿ ಇದ್ದಾಳೆ, ಹೂ ಮುಡಿತಾಳಂತೆ ಭಾರತ ಮಾತೆಗೆ. ಒಡಲೆಲ್ಲ ಸಿಂಗರಿಸೆ ತುಂಗೆ ಹೇಳು, ಒಡಲೆಲ್ಲ ತುಂಗೆ ಮಾವಳು ತುಂಗೆ ಹೇಳು. ಇಂಥ ಭಾರತ ಮಾತೆ ನಮ್ಮ ತಾಯಿ, ಹೊಸ ಜನಾಂಗ ಕೇಳ್ತಾ ಇದ್ರೆ ಸ್ಫೂರ್ತಿ ಬರಲಿ. ಸ್ವಾತಂತ್ರ್ಯ ಯೋಧರನ್ನು ನೆನಪಿಸೋಣ ನಮ್ಮ ದೇಶ. ಹಾಗೆಯೇ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ನಮಗೆ ತ್ಯಾಗ ಮಾಡಿದಂತಹ ಸೈನಿಕರ ಮಾರ್ತಿವ ಸೈನಿಕರನ್ನು ಕೂಡ ನೆನಪಿಸಿಕೊಂಡು ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಶುಭಾಶಯ. ಮಂಥನ, ಸಕಾರಾತ್ಮಕ ಚಿಂತನಾ.